ಅರ್ಜೆಂಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಡಾಕ್ಟರ್. ಬೇರೇನಾದರೂ ಮೆಡಿಸಿನ್ ಬರೆದುಕೊಡಿ, ಅಷ್ಟು ಸಾಕು. ಮೆಡಿಸಿನ್ ತಗೊಂಡು ಸರಿ ಹೋಗೋ ಪರಿಸ್ಥಿತಿಲಿ ಇಲ್ಲ ಲಕ್ಷ್ಮಿ ಅವರೇ. ಈಗ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ಪ್ಲೀಸ್ ಅಡ್ಮಿಟ್ ಆಗಿ. ಡಾಕ್ಟರ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಕ್ಷ್ಮಿ ಅವರೇ. ಮೊದಲು ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ಹೇಳ್ತಿರೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಡಾಕ್ಟರ್, ನಾನು ಇಲ್ಲಿ ಬಂದು ಅಡ್ಮಿಟ್ ಆದರೆ ನನ್ನ ಗುರಿ ಮುಟ್ಟೋದು ಕಷ್ಟ ಆಗುತ್ತೆ. ಯಾಕೆ ಲಕ್ಷ್ಮಿ ಅವರೇ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಿಮಗೆ ಸಾವಿನ ಬಗ್ಗೆ ಭಯನೇ ಇಲ್ವಾ? ಇಲ್ಲ ಡಾಕ್ಟರ್, ಈಗ ನನಗೆ ಸಾವಿನ ಭಯಕ್ಕಿಂತ ನನ್ನ ಗುರಿ ಮುಟ್ಟೋದೇ ನನಗೆ ಮುಖ್ಯ. ಬೇರೆ ಯಾವುದಾದ್ರೂ ಮೆಡಿಸಿನ್ ಇದ್ರೆ ಬರ್ಕೊಡಿ. ಲಕ್ಷ್ಮಿ ಅವರೇ, ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ರಿಪೋರ್ಟ್ಸ್ ಪ್ರಕಾರ ನಿಮ್ಮ ಹೆಲ್ತ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಮಾತ್ರೆ ಕೊಟ್ಟು ನಿಮ್ಮ ಕಾಯಿಲೆನ ಗುಣಪಡಿಸಕ್ಕೆ ಆಗಲ್ಲ. ನಿಮ್ಮ ಆಯಸ್ಸನ್ನ ಸ್ವಲ್ಪ ದಿನ ಹೆಚ್ಚಿಸ್ಬೋದು ಅಷ್ಟೇ, ಅದು ಇಮಿಡಿಯೇಟ್ ಆಗಿ ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರ. ಇಲ್ಲಾಂದ್ರೆ ನಾನು ಅಡ್ಮಿಟ್ ಆದ್ರೆ ಸಾಯದೆ ಬದುಕ್ಬಿಡ್ತೀನ ಡಾಕ್ಟರ್.